ಮುಕ್ತಿನಾಗಾಯ ನಮಃ ನಾವು ವಾರಕ್ಕೊಂದು ಕತೆ ಅನ್ನುವ ಮಾಲಿಕೆಯಲ್ಲಿ ಕತೆಯ ರೂಪದಲ್ಲಿ ಅನೇಕ ಜೀವನೋತ್ಸಾಹಕ್ಕೆ ಬೇಕಾಗುವಂತಹ ಕಥೆಗಳನ್ನು ನಾವು ಕೇಳ್ತಾ ಇದ್ದೀವಿ ಈ ಕಥೆಗಳನ್ನು ಕೇಳೋದ್ರಿಂದ ಏನು ಅನುಕೂಲ ಆಗತ್ತೆ ನೋಡಿ ಕೆಲವೊಮ್ಮೆ ನಿರಾಶಾದಾಯಕವಾಗಿರುತ್ತೆ ಜೀವನ ಆ ನಿರಾಶಾದಾಯಕವಾಗಿದ್ದಾಗ ಕೆಲವು ಕಥೆಗಳಿಂದ ಸ್ಫೂರ್ತಿಗೊಂಡು ಜೀವನವನ್ನು ಮುಂದುವರಿಸೋದಕ್ಕೆ ತುಂಬ ಸಹಾಯಕವಾಗತ್ತೆ ಹಾಗಾಗಿ ನಮ್ಮ ಹಿಂದೆ ನಡೆದಿರ್ತಕ್ಕಂತಹ ಅನೇಕ ಘಟನೆಗಳನ್ನು ಕತೆಯ ರೂಪದಲ್ಲಿ ಹೇಳುವಂತಹ ಒಂದು ಸಣ್ಣ ಪ್ರಯತ್ನ ಈ ಒಂದು ಕಥಾ ಮಾಲಿಕೆ ಆ ನಿಟ್ಟಿನಲ್ಲಿ ಇವತ್ತು ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅನ್ನುವ ಮಾತನ್ನು ನಾವು ಕೇಳಿದ್ದೀವಿ ಇದು ಹೇಗೆ ಯಾವ ರೀತಿಯಲ್ಲಿ ಜೀವನದಲ್ಲಿ ಅಳವಡಿಸಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳುವಂತಹ ಒಂದು ಪುಟ್ಟ ಕಥೆಯನ್ನು ಹೇಳ್ತೀನಿ ಕೇಳಿ ಒಬ್ಬ ರಾಜ ಇದ್ದ ಆ ರಾಜ ಒಂದು ಸಲ ಯುದ್ಧದಲ್ಲಿ ಗೆದ್ದು ಬಹಳ ಸಂತೋಷದಿಂದ ವಿಜಯೋತ್ಸಾಹವನ್ನು ಆಚರಿಸ್ಕೊಂಡು ಬರ್ತಾನೆ ಬಂದಾಗ ಅವನಿಗನಿಸುತ್ತೆ ಈ ವಿಜಯೋತ್ಸಾಹದ ವೇಳೆಯಲ್ಲಿ ಈ ಊರಿನಲ್ಲಿರ್ತಕ್ಕಂತಹ ಎಲ್ಲ ಬ್ರಾಹ್ಮಣರನ್ನು ಕೂಡ ಕರೆದು ಅವರಿಗೆ ಒಂದು ಒಳ್ಳೆಯ ಭೋಜನವನ್ನು ಕೊಡಬೇಕು ಅಂತ ಅವನು ಒಂದು ಯೋಚನೆಯನ್ನು ಮಾಡ್ತಾನೆ ಸರಿ ಹಾಗಾಗಿ ಎಲ್ಲ ಬ್ರಾಹ್ಮಣೋತ್ತಮರಿಗೂ ಕೂಡ ಆಹ್ವಾನವನ್ನು ಕಳಿಸ್ತಾನೆ ಒಂದು ಒಳ್ಳೆಯ ಯಾಗಯಜ್ಞಗಳನ್ನು ಮಾಡೋಣ ಮಾಡಿ ನಂತರ ಎಲ್ಲರೂ ಕೂಡ ಭೋಜನವನ್ನು ಸ್ವೀಕಾರ ಮಾಡಿ ಹೋಗಬೇಕು ಅನ್ನುವ ಆಹ್ವಾನವನ್ನು ಕಳಿಸ್ತಾನೆ ಎಲ್ಲರೂ ಒಪ್ಪಿಕೊಳ್ತಾರೆ ಎಲ್ಲರಿಗೂ ರಾಜನಿಗೆ ವಿಜಯ ಬಂದಿದೆ ಅಂದರೆ ಎಲ್ರಿಗೂ ತುಂಬ ನೆನೆ ಹಾಗಾಗಿ ಎಲ್ಲರೂ ಒಪ್ಪಿಕೊಳ್ತಾರೆ ಬಂದು ಯಾಗಯಜ್ಞಾದಿಗಳನ್ನು ನಡೆಸ್ತಾ ಇರ್ತಾರೆ ಈ ಸಮಯದಲ್ಲಿ ಹೊರಗಡೆ ಎಲ್ಲ ದೊಡ್ಡ ದೊಡ್ಡ ಅಡಿಗೆ ಭಟರೆಲ್ಲರೂ ಕೂಡ ಅಡಿಗೆಯನ್ನು ತಯಾರು ಇರ್ತಾರೆ ಅದೇ ಸಂದರ್ಭದಲ್ಲಿ ಒಂದು ರಣಹದ್ದು ಒಂದು ವಿಷಪೂರಿತವಾಗಿರ್ತಕ್ಕಂತಹ ಹಾವನ್ನು ಹೊಡೆದು ತನ್ನ ಬಾಯಲ್ಲಿ ಕಚ್ಕೊಂಡು ಆಕಾಶದ ಮಾರ್ಗದಲ್ಲಿ ಹಾರಿ ಹೋಗ್ತಾ ಇರುತ್ತೆ ಹಾರಿ ಹೋಗುವಾಗ ಏನಾಗುತ್ತೆ ಅದರ ಬಾಯಿಂದ ಕೆಲವು ವಿಷದ ಹನಿಗಳು ಈ ಇದ್ದಂತಹ ಪಾತ್ರೆಯ ಒಳಕ್ಕೆ ಬಿದ್ದು ಬಿದ್ದುಬಿಡತ್ತೆ ಯಾರಿಗೂ ಗೊತ್ತಾಗಲ್ಲ ಆ ಅಡಿಗೆ ಎಲ್ಲವೂ ತಯಾರಾಗತ್ತೆ ಈ ಕಡೆ ಯಾಗ ಯಜ್ಞಾದಿಗಳು ಮುಗಿಯುತ್ತೆ ರಾಜ ಎಲ್ಲರನ್ನೂ ಕೂಡ ಊಟಕ್ಕೆ ಆಹ್ವಾನಿಸಿ ಎಲ್ಲರನ್ನು ಕೂಡಿಸಿ ಊಟದ ವ್ಯವಸ್ಥೆಯನ್ನು ಮಾಡ್ತಾನೆ ಅಡಿಗೆ ಭಟ್ಟರೆಲ್ಲರೂ ಕೂಡ ಊಟವನ್ನು ಬಡಿಸ್ತಾರೆ ಎಲ್ಲರೂ ಊಟ ಮಾಡಿ ಸಂತುಷ್ಟರಾಗ್ತಾರೆ ಆದರೆ ಈ ವಿಷ ಪ್ರಾಶರವಾಗಿರೋದ್ರಿಂದ ಎಲ್ಲರೂ ಕೂಡ ಅಲ್ಲಿಯೇ ಪ್ರಾಣವನ್ನು ಬಿಟ್ಟುಬಿಡ್ತಾರೆ ಈ ವಿಚಾರ ಚಿತ್ರಗುಪ್ತನಿಗೆ ಬಹಳ ತಲೆನೋವಾಗುತ್ತೆ ಈ ಪಾಪದ ಹೊರೆಯನ್ನು ಯಾರ ತಲೆಗೆ ಕಟ್ಟೋದು ಈ ರಾಜ ಊಟ ಹಾಕಿದ್ದಕ್ಕೆ ಇವನ ತಲೆಗೆ ಕಟ್ಟಾದ ಅಥವಾ ರಣಹದ್ದು ತಾನು ವಿಷ ತಂದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಹಾಕಿದ್ದಿರಬಹುದು ಆದರೆ ಅದರ ತಲೆಗೆ ಕಟ್ಟದ ಇವರಿಬ್ಬರಲ್ಲಿ ಯಾರಿಗೆ ನಾನು ಈ ಪಾಪದ ಲೆಕ್ಕವನ್ನು ಬರೆಯೋದು ಅನ್ನೋ ಅಂಥ ಒಂದು ಗೊಂದಲ ಚಿತ್ರಗುಪ್ತನಿಗೆ ಉಂಟಾಗತ್ತೆ ಅವನು ಯಮಧರ್ಮರಾಜನ ಕೇಳ್ತಾನೆ ಯಮಧರ್ಮ ನೋಡಿ ಈ ಥರ ಆಗಿದೆ ನಾನು ಏನು ಮಾಡಲಿ ಈ ಪಾಪದ ಹೊರೆಯನ್ನು ಯಾರ ಅಕೌಂಟಿಗೆ ಬರೀಲಿ ಅಂತ ಕೇಳ್ತಾನೆ ಯಮಧರ್ಮ ಹೇಳ್ತಾನೆ ಏನು ಯೋಚನೆ ಮಾಡಬೇಡ ಸ್ವಲ್ಪ ದಿವಸ ತಡಿ ಕಾಲವೇ ಅದನ್ನು ನಿರ್ಧರಿಸುತ್ತೆ ಅಂತ ಹೇಳಿಬಿಟ್ಟು ಸುಮ್ಮನಾಗ್ತಾನೆ ಸ್ವಲ್ಪ ದಿವಸಗಳ ನಂತರ ಅದೇ ಊರಿಗೆ ಒಬ್ಬ ಬ್ರಾಹ್ಮಣ ಬರ್ತಾನೆ ಬಂದವನು ರಾಜನನ್ನು ಭೇಟಿಯಾಗಬೇಕು ಅಂತ ಹೇಳಿ ರಾಜ ಈ ಬ್ರಾಹ್ಮಣ ದಂಪತಿಗಳು ಬರ್ತಾ ಇರ್ತಾರೆ ಅಲ್ಲಿ ರಸ್ತೆಯಲ್ಲಿ ಬದಿಯಲ್ಲಿ ಒಬ್ಬಳು ಹೂವು ಮಾರುಳು ಹೂ ಮಾರ್ತಾ ಇರ್ತಾಳೆ ಅವಳನ್ನು ಕೇಳ್ತಾನೆ ರಾಜನ ಆಸ್ಥಾನಕ್ಕೆ ಯಾವ ಮಾರ್ಗದಲ್ಲಿ ಹೋಗಬೇಕು ಅಂತ ಕೇಳ್ತಾನೆ ಇವನ ನೋಡಿ ಆ ಹೂ ಮಾರೋಳು ಹೇಳ್ತಾಳೆ ಯಾಕೆ ನೀನು ರಾಜನ್ನ ಭೇಟಿ ಮಾಡೋಕ್ಕೆ ಹೋಗ್ತೀಯ ನೋಡಿದ್ರೆ ಬ್ರಾಹ್ಮಣನ ಥರ ಕಾಣಿಸ್ತೀಯಾ ನೀನು ಈ ದೇಶದ ರಾಜ ಬರೋ ಬ್ರಾಹ್ಮಣರಿಗೆಲ್ಲ ವಿಷನ ಊಟ ಹಾಕಿ ಹಾಕಿ ಸಾಯಿಸ್ತಾ ಇದ್ದಾನೆ ನೀನು ಅಲ್ಲಿಗೆ ಹೋಗಬೇಡ ಅಂತ ಹೇಳ್ತಾಳೆ ಸರಿ ಅವನು ಕೂಡ ಹೆದರಿ ವಾಪಸ್ ಹೊರಟೋಗ್ತಾನೆ ಅದು ಹೇಗೋ ಇರಲಿ ಇಲ್ಲಿ ತಕ್ಷಣ ಯಮಧರ್ಮರಾಜ ಚಿತ್ರಗುಪ್ತನನ್ನು ಕರೀತಾನೆ ಈಗ ಹೇಳು ನೀನು ಈ ಪಾಪದ ಗಂಟನ್ನು ಯಾರ ಅಕೌಂಟಿಗೆ ಹಾಕ್ತೀಯ ಅಂತ ಹೇಳಿ ಚಿತ್ರಗುಪ್ತ ಹೇಳ್ತಾನೆ ನನಗೆ ಅರ್ಥ ಆಯಿತು ಬಿಡಿ ಇವಾಗ ನಾನು ಈ ಹೂಮಾರೋಳ ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳಿ ಯಾಕೆ ಅಂದರೆ ರಾಜನ ಉದ್ದೇಶ ಬ್ರಾಹ್ಮಣರಿಗೆ ವಿಷಪ್ರಾಶನ ಮಾಡಿಸಿ ಸಾಯಿಸೋದಾಗಿರಲಿಲ್ಲ ಅವನ ಉದ್ದೇಶ ಒಳ್ಳೆಯ ಊಟವನ್ನು ಹಾಕಬೇಕು ಅಂತ ಆದ್ದರಿಂದ ಅವನು ತಪ್ಪಿತಸ್ಥನಲ್ಲ ರಣಹದ್ದು ತನ್ನ ಆಹಾರಕ್ಕೋಸ್ಕರ ಒಂದು ಹಾವನ್ನು ಬಡಿದು ಕಚ್ಕೊಂಡು ಹೋಗ್ತಾ ಇತ್ತು ಅದಕ್ಕೆ ಗೊತ್ತಿಲ್ಲ ಆಕಸ್ಮಿಕವಾಗಿ ಅದರ ಬಾಯಲ್ಲಿದ್ದಂತಹ ವಿಷದ ಹನಿಗಳು ಅಡಿಗೆಯ ಪಾತ್ರೆಯೊಳಗೆ ಬಿತ್ತು ಆದರೆ ಈ ಮಾರೋಳು ಇದು ತಪ್ಪು ಯಾರದ್ದು ಹೇಗಾಯಿತು ಇದು ಹಿಂದೆ ಮುಂದೆ ಏನನ್ನೂ ಯೋಚನೆ ಮಾಡಿದಿರ ಎಲ್ಲ ತಪ್ಪನ್ನು ಕೂಡ ರಾಜನ ತಲೆಯ ಮೇಲೆ ಹಾಕಿ ರಾಜನ ಆಸ್ಥಾನಕ್ಕೆ ಹೋಗ್ತಾ ಇದ್ದವನ್ನ ತಪ್ಪಿಸಿ ಅವನನ್ನು ವಾಪಸ್ಸು ಕಳಿಸ್ತಾಳೆ ಅಂದರೆ ತಪ್ಪು ಯಾರದ್ದೋ ಯಾರು ಏನು ಮಾಡಿದ್ರು ವಿವೇಚನೆಯೇ ಇಲ್ಲದಿರ ನಾವು ಅದನ್ನು ತಪ್ಪು ಅಂತ ತೀರ್ಮಾನ ಮಾಡಿ ಇನ್ನೊಬ್ಬರಿಗೆ ಅದನ್ನು ಹರಡುವಂತಹ ಕೆಲಸ ಮಾಡ್ತೀವಲ್ಲ ಆಗ ತಪ್ಪಿತಸ್ಥರು ನಾವು ಆಗ್ತೀವಿ ಹಾಗಾಗಿ ಮಾಡಿದವರ ಪಾಪ ಆಡಿದವರ ಬಾಯಿಲಿ ಎನ್ನುವಂತಹ ಹಳೆಯ ಗಾದೆ ಯಾರು ಏನು ಮಾಡಿದ್ದಾರೆ ಏನೂ ಗೊತ್ತಿಲ್ಲ ಅದಕ್ಕಿನ್ನಷ್ಟು ಬಣ್ಣ ಕಟ್ಟಿ ಕಟ್ಟಿ ನಮ್ಮ ಜನ ಬೇರೆಯವ್ರಿಗೆಲ್ಲ ಹೇಳಿ ಎಲ್ಲರನ್ನೂ ಕೂಡ ಗೊಂದಲಕ್ಕೆ ಈಡು ಮಾಡುವಂತಹ ಕೆಲಸವನ್ನು ತುಂಬ ಜನ ಯಾರೋ ಮಾಡಿದಂತಹ ತಪ್ಪನ್ನು ಹೊರೆ ಯಾರು ಮಾತನಾಡ್ತಾರೆ ಅವರ ತಲೆ ಮೇಲೆ ಬೀಳುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ನಾವು ಮಾತನಾಡಬೇಕಾದ್ರೆ ಬಹಳ ಎಚ್ಚರಿಕೆ ಇರಬೇಕು ನಮಗೆ ಸರಿಯಾಗಿ ಗೊತ್ತಿಲ್ಲದೆ ಇರುವಂತಹ ವಿಚಾರವನ್ನು ನಾವೇ ತೀರ್ಮಾನ ಮಾಡಿ ನಾವೇ ಅದಕ್ಕೆ ಮತ್ತಷ್ಟು ಬಣ್ಣ ಕಟ್ಟಿ ಮಾತನಾಡೋದ್ರ ಬದಲು ಸರಿಯಾಗಿ ವಿಚಾರ ತಿಳಿಯವರೆಗೂ ಯಾವುದೇ ವಿಚಾರವನ್ನು ಬೇರೆಯವರಿಗೆ ನಾವು ಹೇಳದಿರ ಅದರ ಬಗ್ಗೆ ಹೆಚ್ಚಿನ ವಿಮರ್ಶೆಯನ್ನು ಮಾಡದಿರ ಇರುವಂಥದ್ದು ಬಹಳ ಕ್ಷೇಮಕರವಾಗತ್ತೆ ಹಾಗಾಗಿ ಯಾವುದೇ ವಿಚಾರವಾಗಿರಲಿ ನಾವು ಸರಿಯಾಗಿ ತೀರ್ಮಾನವನ್ನು ತೆಗೆದುಕೊಳ್ಳೋಕ್ಕೆ ನಾವು ಯಾರೂ ಅಲ್ಲ ಎಲ್ಲವನ್ನೂ ನಿರ್ಧರಿಸೋನು ಬೇರೆ ಯಾರೋ ಇದ್ದಾನೆ ಅವನಿಗೆ ಗೊತ್ತು ಅವನು ಯಾವಾಗ ಏನು ಮಾಡಬೇಕು ಅಂತ ನಮ್ಮ ಕೆಲಸವೆಷ್ಟೋ ಅಷ್ಟು ನಾವು ಮಾಡಿಕೊಂಡ್ರೆ ಸರ್ವತಾ ಕಾಲಕ್ಕೂ ಕ್ಷೇಮಕರವಾಗತ್ತೆ ಅದರಿಂದ ಈ ಕಥೆಯಿಂದ ನಾವು ತಿಳಿಯುವಂಥದ್ದು ಯಾವುದೇ ಪಾಪಕರ್ಮಗಳಿರ್ಬೋದು ಪುಣ್ಯದ ಕೆಲಸ ಇರ್ಬೋದು ಬೇರೆಯವರು ಮಾಡಿದ್ದು ನಮಗೆ ಸರಿಯಾಗಿ ಗೊತ್ತಿಲ್ಲದೆ ಇದ್ದಾಗ ನಾವು ಅದರ ವಿಚಾರವನ್ನು ಮಾತನಾಡೋದು ಬೇಡ ಹೀಗೆ ಪ್ರತಿಯೊಂದು ವಾರದಲ್ಲಿಯೂ ಕೂಡ ಹೀಗೆ ಒಂದು ವಿಶೇಷವಾದ ಅರ್ಥವನ್ನು ಹೊಂದಿರತಕ್ಕಂತಹ ಒಂದು ಪುಟ್ಟ ಕಥೆಯನ್ನು ಹೇಳೋಣ ಮತ್ತೆ ಮುಂದಿನ ವಾರದಲ್ಲಿ ನಿಮ್ಮೊಂದಿಗೆ ಮತ್ತೊಂದು ಕಥೆಯ ಜೊತೆ ಇರ್ತೀನಿ ಅಲ್ಲಿಯವರೆಗೆ ನಮಸ್ತೆ ಸರ್ವೇ ಜನಾ ಸುಖಿನೋಭವಂತು ಸಮಸ್ತ ಸನ್ಮಂಗಳ ಭವಂತು ಶುಭವಾಗಲಿ ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಮುಂದೆ ಬರುವ ನಮ್ಮ ಎಲ್ಲಾ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು ಫೇಸ್ಬುಕ್ ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ ಫಾಲೋ ಮಾಡಿ